ಕರ್ನಾಟಕದಲ್ಲಿ ಅಘೋಷಿತ ಲಾಕ್ಡೌನ್ ಅಂದ್ರೆ ಬಿಗಿಯಾದಂತ ಕ್ರಮವನ್ನ ಕೈಗೊಂಡಿದೆ ಸರ್ಕಾರ. ಲಾಕ್ಡೌನ್ ಅನ್ನುವಂತ ಪದವನ್ನ ಯೂಸ್ ಮಾಡಿಲ್ಲ. ಏನಿರುತ್ತೆ ಏನಿರೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ತಾ ಇದೀವಿ. News18 ಕನ್ನಡವನ್ನ ನೋಡ್ತಾ ಇರುವಂತವ್ರು ಕೆಳಗಡೆ ನಾವು ತೋರಿಸ್ತಾ ಇದೀವಿ, ನೀವು ಆ ಗ್ರಾಫಿಕ್ಸ್ ಪಾಯಿಂಟ್ಸ್ ಅಲ್ಲಿ ಗಮನಿಸ್ತಾ ಇದೀರಾ, ಏನಿರುತ್ತೆ ಏನಿರೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಉತ್ತರ ನಿಮ್ಗೆ ಸಿಗ್ತಾ ಇದೆ. ನಾ ಬೆಳಗ್ಗೆ 6 ರಿಂದ 10 ಗಂಟೆಯ ತನಕ ವೀಕೆಂಡ್ ಕರ್ಫ್ಯೂ ನಲ್ಲಿ ಯಾವ ರೀತಿಯಾಗಿ ಅವಕಾಶವನ್ನ ಮಾಡಿಕೊಡಲಾಗಿತ್ತು, ಅಗತ್ಯ ವಸ್ತುಗಳನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ವೀಕ್ ಡೇಸ್ ಗಳಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಎಲ್ಲವೂ ಕೂಡ ಬಂದಾಗಿರುತ್ತೆ. ನಾ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆ ಕಾರ್ಮಿಕರುಗಳಿಗೆ. ಗಾರ್ಮೆಂಟ್ಸ್ ಅನ್ನ ಹೊರತುಪಡಿಸಿ ಉಳಿದಿರುವಂತ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಶಾಲಾ ಕಾಲೇಜು ಬಂದ್ ಅಂತ ಹೇಳಿದ್ರು, ಅದು ಕಂಟಿನ್ಯೂ ಆಗ್ತಾ ಇದೆ. ಪರೀಕ್ಷೆಗಳು ಕೂಡ ಬಂದ್, ಈ 14 ದಿನದಲ್ಲಿ ಯಾವುದೇ ಇದ್ರೂ ಕೂಡ ಮುಂದೂಡಲ್ಪಡುತ್ತೆ, ಯಾಕೆಂದ್ರೆ ಸಾರಿಗೆ ಸಂಚಾರನೇ ಇರೋದಿಲ್ಲ. ಇನ್ನ ಎಲೆಕ್ಷನ್ ಅನ್ನ ಬಹುಮುಖ್ಯವಾಗಿ ಕೆಲವೊಂದು ನಗರಸಭೆ ಅದೆಲ್ಲ ಚುನಾವಣೆ ಇತ್ತು ಪುರಸಭೆದೆಲ್ಲ, ಅದನ್ನ ಈಗ 6 ತಿಂಗಳುಗಳ ಕಾಲ ಮುಂದೂಡಲಾಗ್ತಾ ಇದೆ. ಚುನಾವಣಾ ಆಯೋಗಕ್ಕೆ ಮನವಿ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನ ಈಗ ಆಲ್ರೆಡಿ ಇರುವಂತೆ ಜಿಮ್ಗಳು ಓಪನ್ ಇಲ್ಲ, ಮಾಲ್ಗಳು ಓಪನ್ ಇಲ್ಲ, ಹಾಗೆ ಥಿಯೇಟರ್ಗಳು ಓಪನ್ ಇರೋದಿಲ್ಲ, ಇದ್ಯಾವುದು ಕೂಡ ಓಪನ್ ಇರೋದಿಲ್ಲ. ಸೊ ಪಬ್ಲಿಕ್ ಕಾಲರ್ ಒಬ್ರು ರೆಡಿ ಇದ್ದಾರೆ, ಶಿವಾನಂದ್ ಅಂತ, ಭದ್ರಾವತಿಯಿಂದ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಶಿವಾನಂದ್ ಅವರೇ. ಸರ್ ನಮಸ್ತೆ ಸರ್, ನೋಡ್ತಾ ಇದ್ದೀನಿ ಸರ್. ಇಷ್ಟೊತ್ತು ಎಲ್ಲ ಲಾಕ್ಡೌನ್ ಮಾಡ್ಬೇಕು ಅಂತಿದ್ರು, ಈಗ ಒಂದೊಂದೇ ಜಾರಿಗೆ ತರ್ತಾ ಇದಾರೆ. ನಾನು ಕ್ಯಾಬ್ ಡ್ರೈವರ್ ಸರ್. ಈಗ ನಮಗೆ ಯಾವ ರೀತಿ ಜಾರಿಗೆ ತರ್ತಾರೆ ಸರ್ ಇವರು? ಈಗ ಆಟೋಗಳಿರಲ್ಲ, ನಂತರನೇ ಸಾವಿರಾರು ಜನ ಡ್ರೈವರ್ಗಳಿದಾರಲ್ವಾ ಸರ್, ನಾವೆಲ್ಲ ಏನ್ ಮಾಡ್ಬೇಕು ಸರ್? ನಾವೀಗ ಬಾಡಿಗೆ ಮನೆಯಲ್ಲಿ ಇರೋದು ಶಿವಾನಂದ್ ಅವರೇ, ನೀವು ಕೇಳ್ತಿರೋದ್ ಕರೆಕ್ಟ್ ಆಗಿದೆ. ಅದಕ್ಕೆ ಇವರು ಲಾಕ್ಡೌನ್ ಅನ್ನುವಂತ ಪದ ಯೂಸ್ ಮಾಡಿಲ್ಲ. ಈಗ ಲಾಕ್ಡೌನ್ ಅಂದ್ರೆ ಈ ಹಿಂದೆ ಲಾಕ್ಡೌನ್ ಮಾಡಿದ್ರಲ್ವಾ, ಅವಾಗ ಚಾಲಕರಿಗೆ 5,000 ಅಂತ ಘೋಷಣೆ ಮಾಡಿದ್ರು, ಕೆಲವೊಂದು ಕ್ಷೇತ್ರಗಳಿಗೆ 1,000 2,000 ಈ ರೀತಿಯಾಗಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆಲ್ಲ ಘೋಷಣೆ ಮಾಡಿದ್ರು, ಲಾಕ್ಡೌನ್ ಅನ್ನುವಂತ ಪದವನ್ನ ಯೂಸ್ ಮಾಡಿದ್ರು ಅವಾಗ. ಈಗ ಅದಕ್ಕೇನೆ ಲಾಕ್ಡೌನ್ ಅನ್ನುವಂತ ಪದವನ್ನ ಯೂಸ್ ಮಾಡ್ದಲೇನೆ ಪ್ರತಿಯೊಬ್ಬರು ಸಹಕಾರ ಕೊಡಿ ಅಂತ ಸರ್ಕಾರ ಕೇಳ್ತಾ ಇದೆ. ಲಾಕ್ಡೌನ್ ಅಂದ್ರೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಬೇಕಾಗುತ್ತೆ ಕಾರ್ಮಿಕ ವರ್ಗಕ್ಕೆ, ದುಡಿಯುವ ವರ್ಗಕ್ಕೆ. ಸರ್ ಈಗ ಅವರು ಈಗ ನಮ್ಮ ಮಾಜಿ ಸಿಎಂ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಕಟ್ಟಡ ಕಾರ್ಮಿಕರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಮತ್ತೊಬ್ರು ಕಾಲ ರೆಡಿ ಇದಾರೆ, ಜಯಂತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಂತಿ ಅವರೇ. ಹಲೋ, ಹೇಳಿಮ್ಮ ಹೇಳಿ. ಸರ್ ಲಾಕ್ಡೌನ್ ಅಂತ ನೋಡಿದ್ವಿ, ಸರ್ 6 to 10 ಅಂತ ಹೇಳಿದ್ದಾರೆ ಮಾರ್ನಿಂಗ್. ಈ ಟೈಮಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೊಂಡು ಆಕ್ಚುಲಿ ಏನಂತ ಹೇಳ್ತಾರೆ, 14 ಡೇಸ್ ಮಾಡಿದ್ರೆ ನನಗೆ ಆ ವೈರಸ್ ಬ್ರೇಕ್ ಡೌನ್ ಆಗುತ್ತೆ, ಸೊ ಅದ್ ಚೈನ್ ಬ್ರೇಕ್ ಡೌನ್ ಆಗುತ್ತೆ. ಈ 6 to 10 ಅಲ್ಲಿ ಇವರು ನಮಗೆ ಅವಕಾಶ ಮಾಡ್ಕೊಟ್ರೆ, ಎಸ್ ದಟ್ ಈಸ್ ಗುಡ್ ಫಾರ್ ಅವರ್ ಸೆಲ್ಫ್. ಬಟ್ ಇಲ್ಲಿ ವೈರಸ್ ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಏನ್ ಕೇಳ್ತಾ ಇದೀರಾ, 6 to 10 ಓಪನ್ ಇರುತ್ತೆ, ಅವಾಗ ಜನ ಮುತ್ಕೊಳ್ಳೋದಿಲ್ವಾ ಅಂಗಡಿಗಳಿಗೆ ಅಂತ ಕೇಳ್ತಾ ಇದೀರಲ್ವಾ. ಬಟ್ ಈಗ ಮೊನ್ನೆ ವೀಕೆಂಡ್ ಕರ್ಫ್ಯೂ ಇತ್ತಲ್ಲ, ಅವಾಗ ನೀವ್ ಎಲ್ ಬೇಕಾದ್ರೂ ಓಡಾಡ್ ತಗೊಂಡ್ಬರ್ಬೋದಿತ್ತು, ಈಗ ಕೆ ಆರ್ ಮಾರ್ಕೆಟ್ ಗೆ ಬೇಕಾದ್ರೂ ಬಂದು ಓಡಾಡ್ಕೊಂಡು ತಗೊಂಡ್ಬರ್ಬೋದಿತ್ತಲ್ವಾ. ಬಟ್ ಈಗ ನಿಮ್ಮ ಏರಿಯಾದಲ್ಲೇ ತಗೊಳ್ಬೇಕೀಗ, ನೀವು ನಿಮ್ಮ ಏರಿಯಾದಲ್ಲೇ ತಗೊಳ್ಳುವಂತ ಸಂದರ್ಭದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕ್ಯೂ ಎಲ್ಲ ಇರೋದಿಲ್ಲ ಅಲ್ವಾ. ಬಟ್ ಇವರು ಸ್ವಲ್ಪ ಗೈಡ್ಲೈನ್ಸ್ ಮಾಡ್ಬೇಕು ಸರ್. ಇಲ್ಲ ಗೈಡ್ಲೈನ್ಸ್ ಬರುತ್ತೆ, ಗೈಡ್ಲೈನ್ಸ್ ಬರುತ್ತೆ. ಹೌದು ಹೌದು ಜಯಂತಿ ಅವರೇ, ಗೈಡ್ಲೈನ್ಸ್ ಬರುತ್ತೆ. ಮುಖ್ಯ ಕಾರ್ಯದರ್ಶಿಗಳು ಸಂಜೆ ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ, ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಅದನ್ನ ಹೇಳ್ತೀವಿ ಕಂಪ್ಲೀಟ್ ಡೀಟೇಲ್ಸ್ ಏನೇನೆಲ್ಲ ಇದೆ ಅಂತ. ಮತ್ತೊಬ್ರು ಕಾಲ ರೆಡಿ ಇದಾರೆ, ಪ್ರಶಾಂತ್ ಅಂತ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ಸರ್ ನಮಸ್ಕಾರ. ಹೇಳಿ ಪ್ರಶಾಂತ್. ಸರ್ ನಮಸ್ಕಾರ. ಹೇಳಿ ಹೇಳಿ ಪ್ರಶಾಂತ್. ಹಾ ಸರ್, ಇದರಲ್ಲಿ ಮದುವೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡವ್ರಿಗೆ ಯಾವ ರೀತಿಯಾದ ರೂಲ್ಸ್ ಮಾಡಬೇಕು? ಅವಕಾಶ ಇದೆ, 50 ಜನ ಒಳಪಟ್ಟಂತವ್ರಿಗೆ ಏನ್ ಅವಕಾಶ ಮಾಡಿಕೊಡ್ಲಾಗಿತ್ತು ಮದುವೆಗೆ, ಅದೇ ರೀತಿಯಾಗಿ ಅವಕಾಶ ಮುಂದುವರಿತಾ ಇದೆ. ಅವಕಾಶ ಮುಂದುವರಿಯುತ್ತೆ, ಆದ್ರೆ ಈಗ ವಧು ಒಂದ್ ಕಡೆ, ವರ ಒಂದ್ ಕಡೆ, ಅವನು ಪ್ರಯಾಣ ಮಾಡ್ಬೇಕಲ್ಲ. ಅದೇ ಓನ್ ವೆಹಿಕಲ್, ಆ ಕೇಸ್ ಅಲ್ಲಿ ಓನ್ ವೆಹಿಕಲ್ ಅಲ್ಲಿ ಹೋಗ್ಬೋದಾ? ಓನ್ ವೆಹಿಕಲ್ ಅಲ್ಲಿ ಹೋಗ್ಬೋದು, ಅದನ್ನ ತೋರಿಸ್ಬೇಕು ನೀವು ಕಾರ್ಡ್ಗಳನ್ನ. ಅಂದ್ರೆ ಅವರಿಂದ ಏನಿದ್ದಿರುತ್ತೆ ಅಂದ್ರೆ ಈಗ ಮದ್ವೆ ಕಾರ್ಡ್ ಮಾಡಿಸಿದ್ರೆ ಮದ್ವೆ ಕಾರ್ಡು, ಇಲ್ಲ ನೀವು ಯಾವ್ದಾದ್ರು ವಾಟ್ಸಪ್ ಅಲ್ಲೆಲ್ಲ ಮಾಡಿಸಿರ್ತಾರಲ್ಲ ಆತರ ಕಾರ್ಡ್ ಇದ್ರೆ ಅದನ್ನ ತೋರಿಸಿದ್ರು ಓಕೆ. ಓಕೆ ಥ್ಯಾಂಕ್ ಯು. ಮತ್ತೊಬ್ರು ಕಾಲ್ ರೆಡಿ ಇದಾರೆ, ಪ್ರಸನ್ನ ಅಂತ ಬೆಂಗಳೂರಿಂದ. ನಮಸ್ಕಾರ ಪ್ರಸನ್ನ ಅವರೇ. ನಮಸ್ಕಾರ ಸರ್. ಹೇಳಿ ಹೇಳಿ. ಪ್ರಸನ್ನ ಅಂತ ಬೆಂಗಳೂರಿಂದ. ಹೇಳಿ ಸರ್. ಸರ್ ಒಂದು
ಒಂದ್ ವಿಷಯ ತಿಳಿಸ್ಬೇಕಾಗಿತ್ತು. ಇವತ್ತಿಂದ ನಾಳೆಯಿಂದ 14 ದಿನ ಲಾಕ್ಡೌನ್ ಕೊಡ್ತೀವಿ ಅಂತ ಹೇಳಿದಾರಲ್ವ. ಸೊ ನಾವು ಇವಾಗ 2 ದಿನ ಲಾಕ್ಡೌನ್ ವೀಕೆಂಡ್ ಅಲ್ಲಿ ಇತ್ತು ಅಂತ ನೋಡಿದ್ರು ಹಲವಾರು ಜನ ಬೈಕ್ ತಗೊಂಡು ಸುತ್ತಾಡೋದು ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಇದು ಯಂಗ್ಸ್ಟರ್ಸ್ ಅಲ್ಲಿ ಸಾಕಷ್ಟು ಕಂಡು ಬರ್ತಾ ಇದೆ. ಆಕ್ಚುಲಿ ನಮ್ದು ಯಂಗ್ಸ್ಟರ್ಸ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೇನು ಇಂಪಾರ್ಟೆಂಟ್ ದಟ್ ದೇ ಸ್ಟೇ ಅಟ್ ಹೋಮ್. ಸೊ ಇದು ನಾವು ಒಂದು ಅವ್ರಿಗೆ ತಿಳಿಸ್ಬೇಕು. ಪ್ಲಸ್ ಇನ್ನೊಂದ್ ಏನ್ ಹೇಳ್ತೀವಿ ಏನಂದ್ರೆ, ನಾವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋದು, ಅಪಾರ್ಟ್ಮೆಂಟ್ ಅಲ್ಲಿ 60 ಜನ ಇದ್ದಾರೆ. ಈ 60 ಜನದಲ್ಲಿ ನಾವೇನ್ ಪ್ಲಾನ್ ಮಾಡ್ತೇವೆ ಅಂದ್ರೆ, ಅಪಾರ್ಟ್ಮೆಂಟ್ ಸೂಪರ್ವೈಸರ್ ಯಾರಿರ್ತಾರೋ ಅವ್ರಿಗೆ ಹೇಳಿ ಏನೇನ್ ಎಸೆನ್ಶಿಯಲ್ಸ್ ಬೇಕೋ ಎಲ್ಲಾರ್ದು ಆ ಸೂಪರ್ವೈಸರ್ ಹೋಗಿ ಎಲ್ಲಾರ್ಗು ಬೇಕಾಗಿರೋ ತಂದ್ಬಿಟ್ರೆ ಆ 60 ಫ್ಯಾಮಿಲಿ ಆಚೆ ಹೋಗ್ಬೇಕಾಗಿರೋ ಅವಶ್ಯಕತೆ ಇರಲ್ಲ. ಒಬ್ರು ಹೋಗಿ ಅವ್ರಿಗೋಸ್ಕರ ಮಾಡ್ಕೊಂಡ್ ಬರೋಂಗಿರತ್ತೆ. ಈ ತರ ಎಲ್ಲಾರು ಮಾಡಿದ್ರೆ, ಈ ತರ ಒಂದು ಡಿಸಿಪ್ಲಿನ್ ಕಡೆ ಹಿಡಿದ್ರೆ ಮೋಸ್ಟ್ಲಿ ನಮಗಿನ್ನ ಈಸಿ ಆಗುತ್ತೆ. ಅಲ್ಲ, ನೀವು ಇನ್ನೊಂದ್ ಹೇಳಿದ್ರಲ್ಲ, ಅನಗತ್ಯವಾಗಿ ಓಡಾಡ್ತಾ ಇದಾರೆ, ಮೊನ್ನೆ ವೀಕೆಂಡ್ ಕರ್ಫ್ಯೂ ನಲ್ಲೂ ಅಂತ ಹೇಳ್ತಾ ಇದ್ರಲ್ಲ, ಅವಾಗ ಸ್ವಲ್ಪ ಒಂದ್ ಸ್ವಲ್ಪ ಫ್ರೀ ಬಿಟ್ಟಿದ್ರು ಕೆಲವರಿಗೆಲ್ಲ, ವರ್ಕ್ ಮಾಡುವಂತವ್ರಿಗೂ ಫ್ರೀ ಬಿಟ್ಟಿದ್ರು. ಬಟ್ ಈಗ ಆ ರೀತಿಯಾಗಿ ಇರೋದಿಲ್ಲ, ಕಂಪ್ಲೀಟ್ ಆಗಿ ಲಾಕು. ಅವರವರ ಕ್ಷೇತ್ರಗಳಲ್ಲಿ ಮಾತ್ರ, ಅಂದ್ರೆ ಏನಾದ್ರು ಅಗತ್ಯ ವಸ್ತುಗಳನ್ನ ಬೆಳಗ್ಗೆ ಕೊಂಡುಕೊಳ್ಳುವಂತ ಸಂದರ್ಭದಲ್ಲಿ ಮಾತ್ರ ಹೊರಗೆ ಬರ್ಬೋದು ಅಷ್ಟೇ, ಇಲ್ಲಾಂದ್ರೆ ಇಲ್ಲ. ಮತ್ತೊಂದು ಗೊತ್ತಿರಲಿ, ಬೆಂಗಳೂರಲ್ಲಿ ಮೊನ್ನೆ 1100ಕ್ಕೂ ಹೆಚ್ಚಿನ ಗಾಡಿಗಳನ್ನ ಈಗ ಆಲ್ರೆಡಿ ಸೀಸ್ ಮಾಡಿದ್ದಾರೆ, ಅನಗತ್ಯವಾಗಿ ಓಡಾಡ್ತಿದ್ದಂಥವ್ರ ಗಾಡಿಗಳನ್ನ. ಈಗ ಅದಕ್ಕಿನ್ನ ಡಬಲ್ ಆಗ್ತಾ ಹೋಗುತ್ತೆ ಈಗ ಸುಮ್ಸುಮ್ನೆ ಓಡಾಡಿದ್ರೆ. ಥ್ಯಾಂಕ್ ಯು ಪ್ರಸನ್ನ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.